21 ಬಾಯ್ಸ್. ಸ್ನೇಹಿತರೆ ನಮಸ್ಕಾರ. ಕಾಶ್ಮೀರ್ ಫೈಲ್ಸ್, ದ ಕಾಶ್ಮೀರ್ ಫೈಲ್ಸ್ ನಿರ್ದೇಶನ ಮಾಡಿದ್ದು ವಿವೇಕ್, ರಂಜನ್, ಅಗ್ನಿಹೋತ್ರಿ. ಇದಕ್ಕಿಂತ ಮುಂಚೆ ಅವರು ತಾಷ್ಕಂಡ್ ಫೈಲ್ಸ್ ಅಂತ 2019 ಒಂದು ಸಿನಿಮಾ ಮಾಡಿದ್ರು, ಅದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸ್ ಆಗಿತ್ತು. ಕಾಶ್ಮೀರ್ ಫೈಲ್ಸ್ ರಿಲೀಸ್ ಆಗೋಕ್ಕಿಂತ ಮುಂಚೆ ಯಾರಿಗೂ ಗೊತ್ತಿರಲಿಲ್ಲ, ರಿಲೀಸ್ ಆದಮೇಲೆ ಎಲ್ಲ ಕಡೆ ಹವಾ ಕ್ರಿಯೇಟ್ ಮಾಡಿದ್ದು ನೀವೆಲ್ಲ ಗಮನಿಸ್ತಾ ಇರ್ಬೋದು. ಸೋಷಿಯಲ್ ಮೀಡ್ಯಾದಲ್ಲಿ ನೀವು ಯೂಟ್ಯೂಬ್ ಓಪನ್ ಮಾಡಿದರೆ ಕಾಶ್ಮೀರ್ ಫೈಲ್ಸ್ನ ರಿವ್ಯೂ ಬರುತ್ತೆ, ಇಲ್ಲ ಅದ್ರ ಬಗ್ಗೆ ಯಾರೋ ಮಾತಾಡಿದ್ದು ಬರುತ್ತೆ. ಆ ಥರ ಒಂದಷ್ಟು ವೈರಲ್ ಕಾಂಟೆಂಟ್ ಕ್ರಿಯೇಟ್ ಆಗಿದೆ ಡಿಜಿಟಲ್ ಸ್ಪೇಸಲ್ಲಿ. ಸೊ ಹೀಗಾಗಿ ನೀವು ಕೂಡ ಸುಮಾರು ಜನ ಕೇಳಿದ್ರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ದನ್ನು ನೋಡಿದೆ, ಕಾಶ್ಮೀರ್ ಫೈಲ್ಸನ್ನು ನೋಡಿ ಅದ್ರ ಬಗ್ಗೆ ಮಾತಾಡಿ ಅಂತ ಹೇಳಿದ್ರಿ. ಸೊ ಹೀಗಾಗಿ ಇವತ್ತು ನಾನು ಕಾಶ್ಮೀರ್ ಫೈಲ್ಸ್ ಬಗ್ಗೆ ನನ್ನ ಒಂದು ಒಪಿನಿಯನ್ ಹೇಳೋಕ್ಕೆ ಕೂತ್ಕೊಂಡಿದ್ದೀನಿ. ಇದಕ್ಕಿಂತ ಮುಂಚೆ ನಾನು ಒಂದಷ್ಟು ಸಿನಿಮಾಗಳು ಮಾಡಿದ್ದೀನಿ, ಬಟ್ ನಂಗೆ ನೆನಪು ಬರೋದು ಜೈ ಭೀಮ್, ಈ ಸಿನಿಮಾದ ಬಗ್ಗೆ ಮಾತಾಡಿದ ನೆನಪು ಬರುತ್ತೆ. ತುಂಬ ಇಷ್ಟ ಆಗಿರೋ ಸಿನಿಮಾಗಳಲ್ಲಿ ಅದು ಕೂಡ ಒಂದಾಗಿತ್ತು. ಇವತ್ತು ಇನ್ನೊಂದು ಡಾರ್ಕ್ ರಿಯಾಲಿಟಿ, ನಮ್ಮ ಕಣ್ಣಿಗೆ ಕಾಣಿಸದೇ ಇರೋ ಹಾಗೆ ಮಾಡಿರುವಂಥ ಅಥವಾ ನಮ್ಮ ಕಣ್ಣಿಗೆ ಕಂಡರೂ ಕೂಡ ನಾವು ಕಣ್ಣಿಗೆ ಪಟ್ಟಿ ಕಟ್ಕೊಂಡಂಥ ಒಂದು ರಿಯಾಲಿಟಿನ, ನಮ್ಮ ಕಾಲದ ರಿಯಾಲಿಟಿನ ತೋರಿಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ನಿರ್ದೇಶಕ ವಿವೇಕ್, ರಂಜನ್, ಅಗ್ನಿಹೋತ್ರಿ. ಆ ರಿಯಾಲಿಟಿ ಯಾವುದಂದರೆ ಅದು ಕಾಶ್ಮೀರದ ರಿಯಾಲಿಟಿ ಅಥವಾ ಕಾಶ್ಮೀರದ ವಾಸ್ತವ. ನಾವು ಚಿಕ್ಕವರಿದ್ದಾಗ ಅಂತಂದರೆ ಸ್ವಲ್ಪ ಚಿಕ್ಕವರಿದ್ದಾಗ 90s ನಾವು ಟಿ ವಿ ನೋಡ್ತಿದ್ವಿ, ಡಿ ಡಿ ನೋಡ್ತಿದ್ವಿ. ನೀವು ಭಾಳಷ್ಟು ಜನ ನೋಡ್ತಿರ್ಬೋದು, ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿಗಳಿರ್ತಿದ್ವು, ಕಲರ್ ಟಿ ವಿನೂ ಇರ್ತಿತ್ತು. ಅದರಲ್ಲಿ ಕಾಶ್ಮೀರ್ ಮೇ ಸಾ ಆತಂಕವಾದಿಯೇ ಮಾರ್ ಡಾಲ, ಚಾರ್ ಲೋಂ ಕೋ ಮಾರ್ ಡಾಲ, ಪಾಂಚ್ ಲೋಂ ಕೋ ಮಾರ್ ಡಾಲ, ಈ ಥರ ನಾವು ಸುಮಾರು ಸುದ್ದಿಗಳನ್ನ ಕೇಳಿದ್ದೀವಿ. ಈ ಪೂರಾ ಖಾನ್ದಾನ್ ಕೋ ಮಾರ್ ಡಾಲ ಅಂಥೇಳಿ. ಬಟ್ ನನಗೆ ಒಂದೇ ಒಂದು ಸಲ ಕೂಡ ನ್ಯೂಸಲ್ಲಿ ಕಾಶ್ಮೀರಿ ಪಂಡಿತಂಕೋ ಮಾರ್ ಡಾಲ ಅನ್ನೋ ಮಾತನ್ನು ನಾನು ಈ ಕೇಳಿದ್ದಂತೂ ನಂಗೆ ಖಂಡಿತ ನೆನಪಿಲ್ಲ. ಸೊ ಅರ್ಥ ಏನು ಅಂತಂದರೆ, ನಮಗೆ ನಮ್ಮ ದೇಶದಲ್ಲಿ ನಮ್ಮ ಕಾಲದಲ್ಲಿ ನಡೆದಂಥ ಒಂದು ಘಟನೆನ ನಮ್ಮಿಂದ ಮುಚ್ಚಿಡಲಾಯಿತು. ಯಾವುದೋ ದೇಶದಲ್ಲಿ ಯಾವುದೋ ಕಾಲದಲ್ಲಿ ನಡೆದಿರುವಂಥ ಘಟನೆಗಳನ್ನ ನಾವು ಓದಿ ಅಯ್ಯೋ ಪಾಪ ಹಿಂಗಾಗ್ಬಿಡ್ತಾ, ಅಯ್ಯೋ ಈ ಥರ ಭಯಾನಕ ಆಯಿತಾ, ನಾಜಿಗಳು ಹಂಗೆ ಮಾಡಿದ್ರಾ, ಫ್ಯಾಸಿಸ್ಟ್ಗಳು ಹಿಂಗೆ ಮಾಡಿದ್ರಾ, ಕಾನ್ಸಂಟ್ರೇಷನ್ ಕ್ಯಾಂಪಲ್ಲಿ ಹಂಗಾಯ್ತಾ, ಈ ಥರ ಎಲ್ಲ ಯೋಚನೆ ಮಾಡ್ತಿರ್ತೀವಿ, ಅವ್ರ ಬಗ್ಗೆ ಅನುಕಂಪ ತೋರಿಸ್ತಾ ಇರ್ತೀವಿ ಮತ್ತು ಅವ್ರ ಬಗ್ಗೆ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಬರಿತಾ ಇರ್ತೀವಿ. ನಮ್ಮದೇ ಕಾಲದಲ್ಲಿ ನಮ್ಮ ಸ್ವಾತಂತ್ರ್ಯ ಬಂದು ಭಾರತ ಸ್ವಾತಂತ್ರ್ಯ ಆದಮೇಲೆ ನಮ್ಮ ದೇಶದ ನಿವಾಸಿಗಳಿಗೆ, ಕಾಶ್ಮೀರದ ನಿವಾಸಿಗಳಿಗೆ ಆಗಿರುವಂಥ ಈ ಒಂದು ಘೋರ ಅನ್ಯಾಯದ ಬಗ್ಗೆ ಯಾರು ಯಾಕೆ ಮಾತಾಡಿಲ್ಲ ಅನ್ನೋದ್ರ ಬಗ್ಗೆ ಆಶ್ಚರ್ಯ ಆಗುತ್ತೆ. ಅಲ್ಲಲ್ಲಿ ಅದ್ರ ಬಗ್ಗೆ ಮಾತುಗಳು ಕೇಳ್ಬರೋದು, ಅದ್ರ ಬಗ್ಗೆ ಮತ್ತೆ ಒಂದು ತಿರುಗೇಟು ಬರುವಂಥದ್ದು, ಈ ಥರದೆಲ್ಲ ನೋಡಿದ್ದೀವಿ. ಸೊ ರಿಯಾಲಿಟಿ ನಮಗೂ ಕಂಪ್ಲೀಟಾಗಿ ಗೊತ್ತಿರಲಿಲ್ಲ. ಹೀಗಿತ್ತು, ಹೀಗಾಗಿದೆ ಅನ್ನೋದು ಗೊತ್ತಿತ್ತು, ಬಟ್ ಏನಾಗಿದೆ ಅನ್ನೋದನ್ನು ವಾಸ್ತವ ಅಂಶಗಳನ್ನು ಆಧರಿಸಿ ಈ ಸಿನಿಮಾ ಮಾಡಿದ್ದೀನಿ ಅಂತ ವಿವೇಕ್, ಅಗ್ನಿಹೋತ್ರಿ ಹೇಳಿದ್ದಾರೆ. ಏನಿದೆ ಹಾಗಾದರೆ ಈ ಸಿನಿಮಾದಲ್ಲಿ, 1994 ಫಾರೂಕ್ ಅಬ್ದುಲ್ಲಾ ಮುಖ್ಯಮಂತ್ರಿ ಆಗಿದ್ದರು ಜಮ್ಮು ಕಾಶ್ಮೀರದ್ದು, ಒಂದಷ್ಟು ಕಾಲ ರಾಜೀವ್ ಗಾಂಧಿ, ಒಂದಷ್ಟು ಕಾಲ ವಿ ಪಿ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದರು ದೇಶದ್ದು. ಆ ಟೈಮಲ್ಲಿ ನಡೆದಂಥ ಘಟನಾವಳಿಗಳು, ಬಹುಶಃ ಅದಕ್ಕಿಂತ ಮುಂಚೆದ ಘಟನಾವಳಿಗಳು ಕೂಡ ಇರಬಹುದು. ಏನಾಗುತ್ತೆ ಅಂದರೆ, ಜಮ್ಮು ಕಾಶ್ಮೀರದಲ್ಲಿ ಮುಸ್ಲಿಂ ಮತಾಂಧರು, ಅಲ್ಲಿರುವಂಥ ಮೂಲ ನಿವಾಸಿಗಳು ಕಾಶ್ಮೀರಿ ಪಂಡಿತರಿಗೆ 3 ಆಯ್ಕೆಗಳನ್ನ ಕೊಡ್ತಾರೆ. ಏನು ಆಯ್ಕೆಗಳನ್ನ ಕೊಡ್ತಾರೆ ಅಂತಂದರೆ, ಇದು ನಮ್ಮ ನಾಡು, ಇಲ್ಲಿನ ನಿವಾಸಿಗಳು ನಾವು, ಇದರ ಮೇಲೆ ಕೇವಲ ನಮ್ಮ ಹಕ್ಕು ಮಾತ್ರ ಇದೆ, ಹೀಗಾಗಿ ನೀವು ಒಂದು ಇಲ್ಲಿಂದ ಓಡೋಗಿ, ಇಲ್ಲ ಕನ್ವರ್ಟ್ ಆಗಿ, ಇಲ್ಲಾಂದರೆ ನೀವು ಸಹಾಯಕ್ಕೆ ರೆಡಿಯಾಗಿ ಅಂಥೇಳಿ. ಆ ಟೈಮಲ್ಲಿ ಈ ಒಂದು ಕಾಶ್ಮೀರಿ ಪಂಡಿತರು ಹೇಗೆ ನರಕಯಾತನ ಅನುಭವಿಸ್ತಾರೆ, ಹೇಗೆ ಕೊಲೆಗಳಾಗ್ತವೆ, ಕಗ್ಗೊಲೆಗಳಾಗ್ತವೆ, ಮತ್ತು ಹೇಗೆ ರೇಪ್ಗಳಾಗ್ತವೆ, ಮತ್ತು ಹೇಗೆ ಕೆಲವೊಬ್ಬರು ಓಡ್ ಬರ್ತಾರೆ, ಸುಮಾರು 500,000 ಜನ ಓಡ್ ಬಂದಿದ್ದಾರೆ ಅಂಥೇಳಿ ದಾಖಲೆಗಳು ಹೇಳ್ತವೆ. ಆ ಒಂದು ಘಟನಾವಳಿಗಳನ್ನು ಇಟ್ಕೊಂಡು ವಿವೇಕ್, ಅಗ್ನಿಹೋತ್ರಿಯವರು ಸಿನಿಮಾ ಮಾಡಿದ್ದಾರೆ. ಸಹಜವಾಗಿ ಈ ಸಿನಿಮಾದ ಬಗ್ಗೆ ತುಂಬ ಒಳ್ಳೆ ರಿವ್ಯೂ ಕೂಡ ಬಂದಿದೆ, ಮತ್ತು ಒಂದೆರಡು ಜನ ಅದ್ರ ವಿರುದ್ಧ ಕೂಡ ಮಾತಾಡಿದ್ದಾರೆ. ಆದರೆ ನಮಗೆ ಪ್ರಶ್ನೆ ಏನಂತಂದರೆ, ಎರಡು ವಿಚಾರಗಳ ಬಗ್ಗೆ ನಾವು ಯೋಚನೆ ಮಾಡಬೇಕು. ಒಂದು, ಇದು ವಾಸ್ತವ ಆದರೆ ಯಾಕೆ ಇದನ್ನು ಮುಚ್ಚಿಡಲಾಗಿತ್ತು, ಯಾಕೆ ಅವರಿಗೆ ನ್ಯಾಯ ಸಿಗಲಿಲ್ಲ, ಯಾಕೆ ಆ ಟೈಮಲ್ಲಿ ರಕ್ಷಣೆ ಮಾಡಲಿಲ್ಲ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಮತ್ತು ಈವರೆಗೂ ಯಾಕೆ ಕಾಶ್ಮೀರಿ ಪಂಡಿತರಿಗೆ ತಮ್ಮ ತಾಯ್ನಾಡಿಗೆ, ತಮ್ಮ ನಿವಾಸಕ್ಕೆ ಹೋಗೋಕ್ಕಾಗಲಿಲ್ಲ, ಮೊದಲನೇ ಪ್ರಶ್ನೆ. ಆದರೆ ಎರಡನೇ ಪ್ರಶ್ನೆ, ಸಿನಿಮಾಗೆ ಇದು ಹೇಗಿದೆ ಅನ್ನೋದು. ಸೊ ಸಿನಿಮಾಗೆ ಹೇಗಿದೆ ಅನ್ನೋದನ್ನು ನಾನು ಆಮೇಲೆ ಮಾತಾಡ್ತೀನಿ. ಆದರೆ ಮೊದಲನೇ ಪ್ರಶ್ನೆಯನ್ನು ಯೋಚನೆ ಮಾಡಿದರೆ, ಯಾಕೆಂದರೆ ಇದು ರಿಯಾಲಿಟಿ ಬೇಸ್ಡ್ ಸಿನಿಮಾ ಆಗಿರೋದ್ರಿಂದ ನಾವು ಅದ್ರ ಬಗ್ಗೆ ಖಂಡಿತ ಯೋಚನೆ ಮಾಡಬೇಕನ್ಸುತ್ತೆ. ಸೊ ಇವತ್ತು ಏನು ಹೇಳಿ, ಸೋಷಿಯಲ್ ಮೀಡಿಯಾ ಇದೆ, ಎಲ್ಲರೂ ತಮ್ಮ ಅಭಿಪ್ರಾಯಗಳನ್ನ ಹೇಳ್ಕೊಳ್ಳೋಕ್ಕೆ ಅವಕಾಶ ಇದೆ. ಜಮ್ಮು ಕಾಶ್ಮೀರ ಇಂಟರ್ನೆಟ್ ಇಲ್ಲ ಅನ್ನೋ ಮಾತುಗಳು ಅವಾಗವಾಗ ಬರ್ತಾನೆ ಇರುತ್ತೆ. ಸೊ ಅದ್ರ ಮಧ್ಯದಲ್ಲಿ ನಡೆದಂಥ ಈ ಘಟನಾವಳಿಗಳನ್ನ ನಾವು ಕಣ್ಬಿಟ್ಟು ನೋಡಬೇಕಾಗಿದೆ. ಅಂದರೆ ವಿಷಯ ಏನಂತಂದರೆ, ಇಲ್ಲಿ ಈ ಥರದೊಂದು ಏನು ಹೇಳಿ ದರ್ದನಾಕ್, ಈ ಸಿನಿಮಾ ನೋಡ್ತಾ ಇದ್ದರೆ ಬಹುಶಃ
ನಮಗೆ ಕೆಲವೊಂದ್ಸಲ ಇದು ಸಿನಿಮಾ ಅಲ್ವಾ, ಏನೋ ಒಂದು ಸಿನಿಮಾ, ಸಿನಿಮಾದಲ್ಲಿ ಏನು ಬೇಕಾದ್ರೆ ತೋರಿಸ್ತಾರೆ ಅನ್ನೋ ಮನೋಭಾವ ಬರೋ ಸಾಧ್ಯತೆ ಕೂಡ ಇದೆ. ಯಾಕೆ ಅಂದರೆ ರಿಯಾಲಿಟಿ ಬೇಸ್ಡ್ ಸಿನಿಮಾ ಮಾಡುವಾಗ ನಾವು ಆದಷ್ಟು ಸಿನಿಮ್ಯಾಟಿಕ್ ಅಂಶಗಳನ್ನ ಕಡಿಮೆ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಏನು ಸಿನಿಮ್ಯಾಟಿಕ್ ಅಂಶಗಳು? ತುಂಬ ಮ್ಯೂಸಿಕ್ಗಳು, ತುಂಬ ಶಾರ್ಟ್ಸ್ಗಳು, ಓಕೆ, ತುಂಬ ಸಿನಿಮ್ಯಾಟಿಕ್ ಆಗಿರೋ ಡೈಲಾಗ್ಗಳನ್ನ ಬಿಟ್ಟು ನಾವು ಆದಷ್ಟು ರಿಯಾಲಿಸ್ಟಿಕ್ ಆಗಿ ಹೋದರೆ ಅದು ನಮ್ಮನ್ನು ರೀಚ್ ಆಗುತ್ತೆ. ಇಲ್ಲಾಂದರೆ ಅಲ್ಲಿ ಅಲ್ಲಿ ನಡೆಯುವಂಥ ಒಂದು ರೇಪು, ಅಲ್ಲಿ ನಡೆಯುವಂಥ ಒಂದು ಕೊಲೆ, ಅದು ನಮ್ಮ ಸಿನಿಮಾದಲ್ಲಿ ಇನ್ನೊಂದು ಸಿನಿಮಾದಲ್ಲಿ ನೋಡಿದಂಥ ಯಾವುದೋ ಒಂದು ಕೊಲೆನೋ, ಯಾವುದೋ ಒಂದು ರೇಪ್ ಅಂತ ಅನಿಸುತ್ತೆ. ಹೀಗಾಗಿ ಅದು ನಮಗೆ ಟಚ್ ಆಗಲ್ಲ. ಆ ದೃಷ್ಟಿಯಿಂದ ನೋಡಿದರೆ ಇದು 50-50 ಸಕ್ಸಸ್ ಆಗಿದೆ ಅಂತ ನನಗನ್ಸುತ್ತೆ. ಇವರು ಸಿನಿಮಾಟಿಕ್ ಅಂಶಗಳನ್ನ ಯೂಸ್ ಮಾಡ್ಕೊಂಡಿದ್ದಾರೆ, ವಿವೇಕ್ ಅಗ್ನಿಹೋತ್ರಿ ಅವರು. ಅವರ ಸ್ಕ್ರೀನ್ ಪ್ಲೇ ಮೆಥಡ್ ಏನು ಅಂತಂದರೆ, ಕಾಶ್ಮೀರದಲ್ಲಿ ಆಗಿರುವಂಥದ್ದೆಲ್ಲ ಸುಳ್ಳು, ಕಾಶ್ಮೀರದಲ್ಲಿ ಪಂಡಿತರಿಗೆ ಆಗಿರುವಂಥದ್ದು ಏನು ಮೋಸ ಅಲ್ಲ, ಅಲ್ಲಿ ಕೊಲೆಗಳಾಗಿಲ್ಲ, ಅದೆಲ್ಲವೂ ಸುಳ್ಳು, ಅದನ್ನು ಏನೇಳಿ ಅದನ್ನು ತಿರುಚಲಾಗಿದೆ ಅನ್ನೋ ಮಾತುಗಳನ್ನ ಇಟ್ಕೊಂಡು ಒಬ್ಬ ಹೀರೋ ಬರ್ತಾನೆ. ಆತನು ಕಾಶ್ಮೀರಿ ಪಂಡಿತನ ಮಗನೇ ಆಗಿರ್ತಾನೆ. ಸೊ ಆತನಿಗೆ ಹೇಗೆ ರಿಯಲೈಸ್ ಆಗುತ್ತೆ, ಆತನ ಸುತ್ತಮುತ್ತ ಇದ್ದಂಥವ್ರು ಆತನ ಕಣ್ಣಿಗೆ ಹೇಗೆ ಪಟ್ಟಿ ಕಟ್ಟಿರ್ತಾರೆ, ಆ ಕಣ್ಣಿನ ಪಟ್ಟಿ ಹೇಗೆ ಓಪನ್ ಆಗುತ್ತೆ, ಮತ್ತು ಹೇಗೆ ಅರ್ಥ ಮಾಡ್ಕೊಳ್ತಾನೆ ಆತ, ಓ ನನ್ನ ತಂದೆ ತಾಯಿಗಳಿಗೇನಾಗಿದೆ, ನಮ್ಮ ಜನರಿಗೇನಾಗಿದೆ, ನಮ್ಮ ನಾಡಿಗೇನಾಗಿದೆ ಅನ್ನೋದನ್ನು ಹೇಗೆ ಅರ್ಥ ಮಾಡ್ಕೊಳ್ತಾನೆ ಅನ್ನೋದನ್ನೇ ಕಥೆಯಾಗಿ ತೋರಿಸಿದ್ದಾರೆ ವಿವೇಕ್ ರಂಜನ್ ಅಗ್ನಿಹೋತ್ರಿಯವರು. ಕೆಲವೊಂದು ಘಟನೆಗಳು, ಕೆಲವೊಂದು ಸಿಚುವೇಶನ್ ನೋಡ್ತಾ ಇದ್ದಾರೆ. ನಿಜವಾಗಲೂ ನಿಮಗೆ ನಮ್ಮ ದೇಶದ ಮುಕುಟ ಮಣಿ ಅಂತ ಕರಿತೀವಿ, ಏನೇಳಿ ಭೂಲೋಕದ ಸ್ವರ್ಗ ಅಂತ ಕರಿತೀವಲ್ಲ ಈ ಒಂದು ಜಮ್ಮು ಕಾಶ್ಮೀರನ, ಇಲ್ಲಿ ಇಂಥದ್ದೆಲ್ಲ ನಡೆದಿದೆಯಾ ಅಂತ ಆಶ್ಚರ್ಯ, ಆಘಾತ ಎರಡೂ ಆಗುತ್ತೆ. ಇವತ್ತು ನಿಧಾನವಾಗಿ ಸ್ಥಿತಿಗತಿ ಬದಲಾಗ್ತಾ ಇದೆ, ಆದರೂ ಕೂಡ ಈವರೆಗೂ ದುರದೃಷ್ಟದ ವಿಚಾರ ಅಂದರೆ ಕಾಶ್ಮೀರಿ ಪಂಡಿತರು ವಾಪಸ್ ಹೋಗೋಕ್ಕಾಗಿಲ್ಲ. ಮತ್ತು ಇಲ್ಲಿನ ಕ್ಯಾರೆಕ್ಟರ್ಗಳನ್ನ ನೋಡ್ತಾ ಇದ್ದರೆ ರಿಯಾಲಿಟಿಗೆ ಹತ್ತ ಇರುವಂಥ, ಫಾರ್ ಎಕ್ಸಾಂಪಲ್ JKLF ಯಾಸಿನ್ ಮಲಿಕ್ ಕ್ಯಾರೆಕ್ಟರ್ ಇರ್ಬೋದು, ಅಥವಾ ಇನ್ನೊಂದು ಕೊಲೆ ಮಾಡುವಂಥ ಕ್ಯಾರೆಕ್ಟರ್ ಇರ್ಬೋದು, ಅಥವಾ ಏನಳಿ ಶಾರದಾ ಕ್ಯಾರೆಕ್ಟರ್ ಇರ್ಬೋದು, ಪುಷ್ಕರ್ನಾಥ್ ಕ್ಯಾರೆಕ್ಟರ್ ಇರ್ಬೋದು, ಎಲ್ಲ ಕ್ಯಾರೆಕ್ಟರ್ಗಳು ರಿಯಾಲಿಟಿನಲ್ಲಿ ಇದ್ದರು ಮತ್ತು ಅವ್ರ ಜೊತೆಗೆ ತುಂಬ ಏನಳಿ ಭಯಾನಕವಾದ ಅತ್ಯಾಚಾರಗಳು, ಕೊಲೆಗಳೆಲ್ಲ ಆಗಿದೆ. ಅದನ್ನು ನೀವು ಪೇಪರ್ಗಳಲ್ಲಿ ಕೂಡ ನೋಡ್ಬೋದು. 20-25 ಜನ ಕಾಶ್ಮೀರಿ ಪಂಡಿತರನ್ನ ಕೊಲೆ ಮಾಡಿದೆ ಅಂತ ಹೇಳುವಂಥ ಆ ವ್ಯಕ್ತಿಯ ಇಂಟರ್ವ್ಯೂ ಈಗಲೂ ಕೂಡ ಯೂಟ್ಯೂಬಲ್ಲಿ ಇದೆ. ಸೊ ಈ ಥರ ಘಟನೆಗಳು ನಮ್ಮ ಕಣ್ಣೆದುರಿಗೆ ಇರಬೇಕಾದ್ರೆ ನಾವು ಯಾವ ಥರ ಇದಕ್ಕೆ ಸ್ಪಂದಿಸಬೇಕು, ಯಾವ ಥರ ಯೋಚನೆ ಮಾಡಬೇಕು, ಮತ್ತು ಈ ಥರ ಘಟನೆಗಳಾಗದೇ ಇರುವ ಹಾಗೆ ಯಾವ ಥರ ಪ್ರಿಕಾಷನ್ಸ್ನ ತೊಗೋಬೇಕು ಅನ್ನೋದ್ರ ಬಗ್ಗೆ ಒಂದು ದೇಶವಾಗಿ, ಒಂದು ನಾಡಾಗಿ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ ಅನಿಸುತ್ತೆ. ಖಂಡಿತ ನೀವು ಇದು ಸಿನಿಮಾ ನೋಡಿ. ಯಾಕೆ ಅಂತಂದರೆ ನಮ್ಮ ದೇಶದಲ್ಲಿ ನಡೆದಿರುವಂಥ ಒಂದು ಘಟನೆನ, ಈ ಥರ ಒಂದು ಘಟನೆ ನಡೀತು ಅಂತ ನಾವು ತಿಳ್ಕೊಳ್ಳೋದು ತುಂಬ ಮುಖ್ಯ. ಎಸ್ಪೆಷಲಿ ದೂರದರ್ಶನ ಕಾಲವನ್ನು ಮೀರಿ ಈಗ ನಮ್ಮ ಏನೇ ಬೇರೆ ಬೇರೆ ಚಾನೆಲ್ಗಳು ಹುಟ್ಕೊಂಡಿದೆ ಈ ಟೈಮಲ್ಲಿ. ಏನು ಟಿ ವಿ ನೋಡ್ತಾ ಇದ್ದಾರೆ ಮಕ್ಕಳು, ಅವರಂತೂ ಇದನ್ನು ನೋಡಲೇಬೇಕಾಗಂದರೆ ಇದು ಆಲ್ರೆಡಿ ಪಾಸ್ಟ್ ಒಂದು ರೀತಿಯಿಂದ ಒಂದು 30 ವರ್ಷದಿಂದ ನಡೆದಿರುವಂಥ ಘಟನೆ. ಈಗ 20 ವರ್ಷದ ಒಬ್ಬನ ಹುಡುಗನಿಗೆ ಏನು ಗೊತ್ತಿರುತ್ತೆ, ನಾವು ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಮಾತಾಡ್ದಂಗೆ ಅನಿಸುತ್ತೆ ಅವನಿಗೆ. ಸೊ ಹೀಗಾಗಿ ಅಂದರೆ ವಯಸ್ಕರೆಲ್ಲರೂ, ಮಕ್ಕಳು 18 ವರ್ಷದ ಆಟದವರೆಲ್ಲರೂ ಕೂಡ ಈ ಒಂದು ಸಿನಿಮಾನ ನೋಡಲಿ ಅಂತ ನಾನು ಆಶಿಸ್ತೀನಿ. ಇದು ಕಾಶ್ಮೀರ್ ಫೈಲ್ಸ್ ಬಗ್ಗೆ ನನಗನ್ಸಿದ ಅಭಿಪ್ರಾಯವನ್ನು ಹೇಳಿದ್ದೀನಿ. ನಿಮಗೆ ನೀವು ಸಿನಿಮಾ ನೋಡಿದರೆ ನಿಮಗೇನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇದನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗೌರೀಶ್ ಅಕ್ಕಿ ಸ್ಟುಡಿಯೋ. ಥ್ಯಾಂಕ್ ಯು.